ಇನ್ನು ಮಳವಳ್ಳಿ ಕಾರ್ಯಕ್ರಮದ ಬಳಿಕ ಹಾವೇರಿಯತ್ತ ಸಿಎಂ ಸಿದ್ದರಾಮಯ್ಯಗೆ ಪ್ರತಿಭಟನೆಯ ಬಿಸಿ ಎದುರಾಯಿತು. ಮಳವಳ್ಳಿ ಕಾರ್ಯಕ್ರಮವನ್ನ ಮುಗಿಸಿದ ಬಳಿಕ ಸಿಎಂ ನೇರವಾಗಿ ಪ್ರಯಾಣ ಬೆಳೆಸಿದ್ದು ಹಾವೇರಿಯತ್ತ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಬಿಸಿಯನ್ನ ಎದುರಿಸಬೇಕಾಯಿತು. ಎಸ್ಪಿ ಕಚೇರಿಯ ಮುಂದೆ ಸಿಎಂ ಭೇಟಿಗೆ ಅಂತ ಮಹಿಳೆಯರು ಬಂದಿದ್ರು. ಅನಧಿಕೃತ ಗರ್ಭಕೋಶ ಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪರಿಹಾರ ನೀಡುವಂತೆ ಸಿಎಂ ಬಳಿ ಮನವಿಯನ್ನ ಕೊಡಬೇಕು ಅಂತ ಈ ಮಹಿಳೆಯರು ಬಂದಿದ್ರು. ಪ್ರತಿಭಟನೆ ಮಾಡದಂತೆ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀತಾರೆ. ಅವರ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ನಿರತ ಮಹಿಳೆಯರನ್ನ ವಶಕ್ಕೆ ಪಡೆದರು ಪೊಲೀಸರು. ಈ ವೇಳೆ ಪ್ರತಿಭಟನಾ ನಿರತ ಲಲಿತಾಬಾಯಿ ಎಂಬ ಮಹಿಳೆ ಅಸ್ವಸ್ಥಗೊಳ್ತಾರೆ. ನಮಗೆ ನ್ಯಾಯ ಬೇಕು, ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲ, ನಿಮ್ಗೆ ದೈಹಿಕವಾಗಿ ಎಷ್ಟು ನೋವು ಆಗತೈತೆ ಆ ಒಂದು ಆಪರೇಷನ್ ಇಂದ, ಈಗ ಎಷ್ಟು ಸಂಕಟ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.